ನಮ್ಮೆಲ್ಲರ ಕಣ್ಮಣಿ, ವಿಶೇಷವಾಗಿ ಮೀನುಗಾರರ ಹಿತೈಷಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ರಾಜು ತಂಡಲು ಕೂಡ ಸಾಕಷ್ಟು ಸ್ಪಂದಿಸುತ್ತಾ ಅವರ ಜೊತೆ ಮಿಡಿಯುತ್ತಾ ಸರ್ವರಲ್ಲಿ ಆತ್ಮೀಯರಾಗಿದ್ದಂತಹ ಮಾರ್ಗದರ್ಶಕರು ಆಗಿದ್ದಂತಹ ಶ್ರೀತ ರಾಜು ತಂಡಲ್ ಸರ್ ಅವರಿಗೆ ಮಿಡಿಯಬಹುದು ಅಥವಾ ಇವರಿಗೆ ಎಲ್ಲರಿಗೂ ಕೂಡ ನಾನು ಅಭಿಮಾನದಿಂದ ಸ್ವಾಗತವನ್ನು ಕೊಡ್ತೇನೆ. ಅವರೆಲ್ಲ ಅಂದ್ರು ಅವರ ಕೆಲವು ಜನ ಹವ್ಯಾಸಕ್ಕಾಗಿ ಮಾಡಿ ಕಲಿತುಕೊಂಡವರು ಇದ್ದಾರೆ, ಹಾಗಾಗಿ ಅಖಂಡ ಜ್ಯೋತಿ ಜಲಾವು. ಹುದುಗಿರುವ ಮಹಾಶತ್ರು ಉದ್ಯಮಶೀಲೆಗಿಂತ ಮಿಗಿಲಾದ ಬಂಧುವಿಲ್ಲ. ಈ ಅಮೃತಗಳೆಯಲ್ಲಿ ಆಗಮಿಸಿದವರು ನಮ್ಮ ಇಂದು ಆಗಮಿಸಿದಂತ ಉದ್ಘಾಟಕರು. ಈಗ ಉದ್ಘಾಟನೀಯ ಮಾತು ಸೈಡ್ ಬರೋ ಅದು ಮೀನ್ ಜೀವಂತ ಬಂದಾಗ ಈ ಕಡೆ ನೋಡಿ ಒಂದ್ ಸರಿ ಸರ್ ಕ್ಯಾಚ್ ಮಾಡಿ ಮೇಲೆ ಸರ್ ಮೀನ್ ಕಾಣಿದ್ರು ಅದಕ್ಕೆ ನೋಡಿಲ್ಲ ಅದೇ ಮೀನು ಸರ್ ಒಂದ್ ನಿಮಿಷ ಈ ಸರಿ ಅದೇ ಮೀನು ಗ್ರಾಫಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಮಾತ್ರ
ಯಾವ ಪ್ರಶ್ನೆ ನಿಮಗೆ? ಯಾವುದು ಬಾಟ್ಲೆ ವಾಸ್ ಇವತ್ತಿನ ಕಾಜು ಊರಿಗೆ ವಾಸ ಇವತ್ತ ಅದೇ ಹಂಗ ಇವತ್ತಿನ ದಿನ ಕಾರವಾರ ಬೈತುಕೋಲಿನ ಒಂದು ಬ್ರೇಕ್ ವಾಟರ್ ಸಮೀಪದಲ್ಲಿ ಕಾರವಾರ ಜಿಲ್ಲೆಯ ಯುವ ಮೀನುಗಾರರ ಸಂಘರ್ಷ ಸಮಿತಿ ವತಿಯಿಂದ ನೂತನವಾಗಿ ಮೊದಲನೇ ಬಾರಿಯಾಗಿ ಗಾಳ ಹಾಕಿ ಮೀನು ಹಿಡಿಯುವಂಥ ಸ್ಪರ್ಧೆಯನ್ನು ಬಹುಶಃ ಉತ್ತರಾಖಂಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಸ್ಪರ್ಧೆಯಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹೊಸ ಪ್ರಯತ್ನಕ್ಕೆ ಉತ್ಸಾಹ ಕೊಡುವ ರೀತಿಯಲ್ಲಿ ಜಿಲ್ಲೆಯಾದಂಥ ಸ್ಪರ್ಧಾಳುಗಳು ಇಲ್ಲಿ ಇದರಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಬಂದಿದ್ದಾರೆ. ಈ ಒಂದು ನೂತನ ಪ್ರಯತ್ನವನ್ನು ಮಾಡಿದ್ದಕ್ಕೆ ಈ ಚಿಂತನೆ ಮತ್ತು ಅದಕ್ಕೆ ಕಾರ್ಯರೂಪಕ್ಕೆ ಅದನ್ನು ತರಲಿಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಈ ಒಂದು ನಿಟ್ಟಿನಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರ ಒಂದು ಈ ಪ್ರಯತ್ನ ಒಂದು ಒಳ್ಳೆಯ ಆರಂಭ ಆಗಲಿ. ಮುಂದಿನ ವರ್ಷಗಳಲ್ಲಿ ಇದು ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧಾಳುಗಳು ಇಲ್ಲಿ ಒಂದು ಭಾಗವಹಿಸುವ ರೀತಿಯಲ್ಲಿ ಪ್ರತಿ ವರ್ಷವೂ ಆಗುವ ಒಂದು ದೊಡ್ಡ ಹಬ್ಬದ ಥರ ಇದು ಆಗಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸುತ್ತಾ ಅದರಲ್ಲಿ ಪ್ರವಾಸೋದ್ಯಮ ಮತ್ತು ಸರ್ಕಾರದ ಇಲಾಖೆಗಳ ಸಹಯೋಗದೊಂದಿಗೆ ಅದನ್ನು ಆಯೋಜಿಸಲು ಪ್ಲ್ಯಾನ್ ಮಾಡಲು ಇಚ್ಛಿಸಿದ್ದೇವೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡುತ್ತೇವೆ. ಇವತ್ತೇ ಗಾಳ ಹಾಕೋ ಸ್ಪರ್ಧೆ ಕಾರವಾರದಲ್ಲಿ ಫಸ್ಟ್ ಟೈಮ್ ಮಾಡಿದ್ದಾರೆ.
ಅಡ್ಡಿಲ್ಲ, ಇನ್ನೂ ಕೂಡ ಇದಕ್ಕಿಂತ ಒಳ್ಳೆಯದ ಮತ್ತು ಮಾಡಲಿ ಅಂತ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾನು ಕೂಡ ಬಂದಿದ್ದೇನೆ. ನಾನು ಗಾಳ ಹಾಕೋದು ಅಂದರೆ ನನಗೆ ವಾರಕ್ಕೊಂದು ಸಲ ಎಲ್ಲಾದರೂ ಹೋಗ್ತಿದ್ವಿ, ನಂದು ಅದೇ ಬಿಸ್ನೆಸ್ ಎಲ್ಲ. ಆದರೆ ಹೀಗೆ ಟೈಮ್ ಕೂಡ ಒಳ್ಳೆ ಇದಾಯಿತು, ಸಂಡೇ ಆದ್ದರಿಂದ ಒಳ್ಳೆ ಆಯಿತು. ಇನ್ನೂ ಕೂಡ ಹೀಗೆ ಮಾಡಲಿ ಅಂತ. ಸ್ವಲ್ಪ ಕಲ್ಲು ಜಾಸ್ತಿ ಇದೆ, ಗಾಳಿಗಳು ಜಾಸ್ತಿ ಕಟ್ಟಾಗ್ತವೆ, ಆದರೂ ಪರವಾಗಿಲ್ಲ, ನೋಡಬೇಕು, ಟ್ರೈ ಮಾಡ್ತೀವಿ. ಒಂದು ಎರಡು ಸಿಕ್ಕಿದೆ ಸಣ್ಣದು, ನೋಡಬೇಕು, ಇನ್ನೂ ಟ್ರೈ ಮಾಡಬೇಕು. ಜಾಸ್ತಿ ಮೀನು ಹಿಡಿದ್ರೆ ಫಸ್ಟ್ ಪ್ರೈಜ್ ಇದೆ, ಆಮೇಲೆ ದೊಡ್ಡದು ಮೀನು ಹಿಡಿದ್ರೆ ಅದಕ್ಕೆ ಸಪ್ರೇಟ್ ಪ್ರೈಜ್ ಇದೆ ಅಂತ ಹೇಳಿದ್ದಾರೆ. ನೋಡಬೇಕು, 3 ಗಂಟೆ ತನಕ ಟೈಮ್ ಹೇಳಿದ್ದಾರೆ, 12 ಗಂಟೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಬೇಕು, ಒಂದು 4-5 ಮೀನು ಸಿಗ್ಬೋದೇನಂತ ಈಗಾಗಲೇ 2 ತೆಗೆದಿದೆ, ಇನ್ನೊಂದು 2-3 ಸಿಗ್ಬೋದೇನ ನಮ್ಮ ಟ್ಯಾಲಿ ಪ್ರಕಾರ. ನೋಡಬೇಕು, ಅದಕ್ಕಿಂತ ಜಾಸ್ತಿ ತೆಗೆದವರು ಇದ್ದಾರೆ. ಅದೇ ಇನ್ನೂ ಅದೇ ಈ ಕಲೆ ಮತ್ತು ಬೆಳೆಯಬೇಕು ಅಂತ ನಾನು ಆಸೆ ಪಡ್ತೇನೆ ಮೀನುಗಾರರಿಗೆ ಸ್ವಲ್ಪ. ಆದರೆ ಈ ಥರನೂ ಇದೆ ಅಂತ ತೋರಿಸ್ಕೊಟ್ಟು